ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸಿರಾ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರುವ ದ್ವಿಚಕ್ರ ವಾಹನ ನಿಲ್ದಾಣದಲ್ಲಿ ಸಾರ್ವಜನಿಕರಿಂದ ಬೇಕಾಬಿಟ್ಟಿ ಹಣ ವಸೂಲಿ. ಶಿರಾ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರುವ ದ್ವಿಚಕ್ರ ವಾಹನ ನಿಲುಗಡೆ ಮಾಡುವ ಸ್ಥಳದಲ್ಲಿ ಸಾರ್ವಜನಿಕರಿಂದ ನಿಗದಿತ ದರಕ್ಕಿಂತ ಹೆಚ್ಚಾಗಿ ಹಣ ವಸೂಲಿ ಮಾಡುತ್ತಿದ್ದಾರೆಂದು ಸಾರ್ವಜನಿಕರು ಶ್ರೀ ಟಿವಿಗೆ ದೂರು ನೀಡಿದ್ದಾರೆ. ಇದನ್ನು ಪರಿಶೀಲಿಸಲು ಶ್ರೀ ಟಿವಿ ತಂಡ ಕೆಎಸ್ಆರ್ಟಿಸಿ ದ್ವಿಚಕ್ರ ವಾಹನ ನಿಲ್ದಾಣದ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಯಾವುದೇ ನಿಗದಿತ ದರಪಟ್ಟಿಯ ಫಲಕ ಇರುವುದಿಲ್ಲ. ಅಲ್ಲಿರುವ ವಾಹನ ತೆಗೆದುಕೊಂಡು ಹೋಗಲು ಬಂದಿದ್ದವರನ್ನು ಮಾತನಾಡಿಸಿದಾಗ ನೈಟ್ ಆದರೆ ಏನೋ ಕಲೆಕ್ಟ್ ಮಾಡಲಿ, ಡೇ ಟೈಮಲ್ಲಿ 5 hours ಆದಮೇಲೆ 10 to 20 ಕೊಡಿ ಅಂತ ಕೇಳ್ತಾರೆ. ಈ ರೀತಿ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಸ್ವಲ್ಪ ಅದಕ್ಕೆ ಈ ಏನು KSRTC ರೂಲ್ ಇದೆ ಅದ್ರ ಪ್ರಕಾರ ಒಂದು ಬೋರ್ಡ್ ಹಾಕ್ಬೇಕು, ಇಷ್ಟು ಅವರಿಗೆ ಇಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇದು ಏಕೆಂದರೆ ಸಾರ್ವಜನಿಕರಿಗೋಸ್ಕರನೇ ಮಾಡಿದ ಸ್ಟ್ಯಾಂಡ್, ಸಾರ್ವಜನಿಕ ಖಾಸಗಿಯವರಿಗೋಸ್ಕರ ಅಲ್ಲ. ಅದನ್ನು ಯಾರು ಕೇಳ್ತೀರಾ ಇಲ್ಲಿ? ಈಗ ಯಾರು ಇಲ್ಲಿ ಇರಲ್ಲ, ಯಾಕೆ ಕೇಳಿದರೆ ಕಾಂಟ್ರಾಕ್ಟರ್ ಎಲ್ಲ ಇರ್ತಾರೆ, ಯಾರೋ ಕೂತ್ಕೊಂಡು ಇಂಟ್ರಾಕ್ಟ್ ಮಾಡ್ತಾರೆ. ಅಂದರೆ ಹಾಗಾಗಿ ನಾವು ಯಾರು ಇವರು ಕಂಪ್ಲೇಂಟ್ ಇವತ್ತು ಅದೇ ನಾವು ಗಾಡಿ ತೆಗೆದು ಸಿಕ್ತಿದ್ರು. ಮೈಕ್ ಹತ್ರ ಇಡಿ ಸರ್. ಸರ್, ಇಲ್ಲಿ ಬಾಯಿಗೆ ಬಂದಿದ್ದ ರೇಟ್ ಎಲ್ಲ ತಗೊಂತಾರೆ, ಒಬ್ರು ಬಂದು 40 ಎಲ್ಲ ತಗೊಂತಾರೆ ಅಂತ ಜಾಸ್ತಿ ಕಂಪ್ಲೇಂಟ್ ಬರ್ತಾರೆ. ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡಿ. ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುತ್ತೆ ಸರ್, ಗಾಡಿಗೆ ಕೂತ್ಕೊಂಡ್ರೆ ಪೆಟ್ರೋಲ್ ಚಾರ್ಜ್ ಜೀವನ ಕಷ್ಟ. ಮತ್ತೆ ಗಾಡಿ ಇಷ್ಟು ಚಾರ್ಜ್ ಕೊಟ್ಟಿದ್ದಾರೆ, ತಿಂಗಳಿಗೆ 900 rupees, 14,000 rupees. ಸಿರಾ KSRTC ಡಿಪೋ ಮ್ಯಾನೇಜರ್ ಆದ ವಿನೋದ್ ರವರನ್ನು ದೂರವಾಣಿ ಮೂಲಕ ಮಾತನಾಡಿಸಿದಾಗ ಸರ್, ವಿನೋದ್ ಸರ್, ನಾನು ಶ್ರೀ ಟಿವಿಯಿಂದ ಮಾತಾಡ್ತಿರೋದು. ಈಗ 2-wheeler ಪಾರ್ಕಿಂಗ್ KSRTC-ಲಿ ಇದೆಯಲ್ಲ, ಅಲ್ಲಿ ಜಾಸ್ತಿ ದುಡ್ಡು ತೊಗೊತಾ ಇದ್ದಾರೆ ಅಂತ ನಾಗರಿಕರಿಂದ ದೂರು ಬಂದಿತ್ತು. ಇದ್ರ ಬಗ್ಗೆ ನಿಮ್ಮನ್ನು ಮಾತಾಡ್ಸೋಣ ಅಂತ ನಾವು ನಿಮಗೆ ಫೋನ್ ಮಾಡಿದ್ದೀವಿ. ಈಗ ಇದ್ರ ಬಗ್ಗೆ ತಮ್ಮ ಹೇಳಿಕೆ ನೀಡಬೇಕು ಸರ್. ಡಿಜಿ ಆಫೀಸಿಂದ ಟೆಂಡರ್ ಮಾಡಿ ಬಿಡ್ ಮಾಡಿ ಅವರು ತೊಗೊಂಡಿದ್ರು, ಪ್ರೈವೇಟ್ನವರು, ಶ್ರೀನಿವಾಸ್ ಅಂತೇಳಿ. ಅವರು ಅದೇ ಈ ತರ ನನಗೂ ಒಂದು 3-4 ಸರಿ ಕಂಪ್ಲೇಂಟ್ ಬಂದಿತ್ತು ಫೋನ್ ಮುಖಾಂತರ. ನಾನು ಅದರಲ್ಲಿ 3 ಜನಕ್ಕೆ ಬೇಕಾದ್ರೆ ರಿಟರ್ನ್ ಅಲ್ಲಿ ಕೊಡಿ ಅಂತೇಳಿ ಒಂದಿಬ್ರು ಬಂದು ಕೊಟ್ಟಿದ್ದಾರೆ ಕಂಪ್ಲೇಂಟ್. ಅದನ್ನ ನಾ ಡಿಜಿ ಆಫೀಸ್ ಫಾರ್ವರ್ಡ್ ಮಾಡಿದೀನಿ, ಅವ್ರ ಅಲ್ಲಿಂದ ಆಕ್ಷನ್ ತಗೋತಿದ್ದಾರೆ, ಫಾರ್ಮಲ್ ಆಕ್ಷನ್ ಆಗುತ್ತೆ. ಅದೇ ಸರ್, ಡಿವಿಷನ್ ಆಫೀಸ್ ವೆಂಕಟೇಶ್ ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಇದ್ರ ಬಗ್ಗೆ ಆಲ್ರೆಡಿ ಇದು ಮಾಡಿ ಕಳಿಸಿದ್ದೀನಿ ಲೆಟ್ರು ಅಂತ ಹೇಳಿದ್ರು. ತಮ್ಮ ಗಮನಕ್ಕೆ ಏನಾರು ಬಂದಿದೆಯಾ ಸರ್? ಅದು ಅಂದ್ರೆ ನಾನೀಗ 3 ದಿನ ರಜದಲ್ಲಿ ಇದ್ದೆ, ಬೆಳಗ್ಗೆನೆ ಬಂದಿದ್ದೀನಿ. ಅದೇ ಅವ್ರು ಆಕ್ಷನ್ ತಗೊಂಡಿರ್ತಾರೆ, ಆಲ್ಮೋಸ್ಟ್ ನಾನು ಕಳಿಸಿದ್ದೀನಿ, ಒಂದು ವಾರ ಕಳಿಸಿದ್ದೀನಿ, ಆಗಿರುತ್ತೆ ನೋಡಿದೆ ಮತ್ತೆ. ಸರ್, ಅದೇನು ದರ ಪಟ್ಟಿ ಅದು, ಅದನ್ನ ಅಲ್ಲಿ ಹಾಕ್ಸಿ ಸರ್? ಅದು ಕೇಳಿದೀವಿ ಅವ್ರಿಗೆ, ಹಾಕ್ಸಿ ಅದನ್ನ ಬೋರ್ಡ್ ಹಾಕಕ್ಕೆ ಹೇಳಿದೀವಿ, ಮತ್ತೆ ಅದ್ ನೋಟಿಸಸ್ ಅವ್ರು ಮಾಡಿದ್ದಾರೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್.
ಸಿರಾನಗರದ ಸೆಂಟ್ ಆನ್ಸ್ನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ 41ನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಸಿರಾನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲೊಂದಾದ ಸೆಂಟ್ ಆನ್ಸ್ನ 41ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ನಗರಸಭಾ ಸದಸ್ಯ ಉಗ್ರೇಶ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ, ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರಾದ ರವಿಶಂಕರ್ ರೆಡ್ಡಿ, ಶಿರಾ ಕ್ಷೇತ್ರದ ಶಿಕ್ಷಣಾಧಿಕಾರಿಯಾದ ವಿಜಯ್ ಕುಮಾರ್, ಸೆಂಟ್ ಜೋಸೆಫ್ ಚರ್ಚ್ನ ಧರ್ಮಗುರುಗಳಾದ ಫಾದರ್ ಡೇವಿಡ್ ಜೋಸೆಫ್, ಸೆಂಟ್ ಆನ್ಸ್ ಶಾಲಾ ವ್ಯವಸ್ಥಾಪಕರಾದ ಸಿಸ್ಟರ್ ಸುಸೇನಾ, ಶಿಕ್ಷಕರಾದ ನಾಗಭೂಷಣ್, ಮಂಜುನಾಥ್, ಶ್ರೀನಿವಾಸ್ ಹಾಗೂ ಶಿಕ್ಷಕ ವೃಂದದವರು ಮತ್ತು ಪೋಷಕರು ಉಪಸ್ಥಿತರಿದ್ದರು. ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ.
ಇದು ಜನಪರ ಧ್ವನಿ. Thank you.